ಕಮತನಟ್ಟಿ ಗ್ರಾಮದಲ್ಲಿ ಕೊರೋನಾದಿಂದ ಮೃತಪಟ್ಟ ರಾಜೇಂದ್ರ ಪಾಟೀಲ್ ಇವರ ಅಂತ್ಯಕ್ರಿಯೆಯನ್ನು ಕರೋಶಿಯಾ ಮುಸ್ಲಿಂ ಯುವಕರು ನೆರವೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಕಳೆದ ಹಲವಾರು ದಿನಗಳಿಂದ ಕೊರೋನಾದಿಂದ ಬಳಲುತ್ತಿರುವ ರಾಜೇಂದ್ರ ಪಾಟೀಲ್ ಅವರನ್ನು ಘಟಪ್ರಭಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೊರೋನಾ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆ ಅವರನ್ನು ಕಮತನಟ್ಟಿ ಗ್ರಾಮಕ್ಕೆ 4 ದಿನಗಳ ಹಿಂದೆ ತರಲಾಗಿತ್ತು. ಸಂಪೂರ್ಣವಾಗಿ ಗುಣಮುಖರಾಗದ ರಾಜೇಂದ್ರ ಪಾಟೀಲ್ ಅವರು ಕಳೆದ 4 ದಿನಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ದೊರೆಯದೆ ಬಳಲುತ್ತಿರುವ ಪಾಟೀಲರ ಸಹಾಯಕ್ಕೆ ಮುಂದೆ ಬಂದವರು ಕರೋಶಿಯಾ ಅಂಜುಮಾನ್ ಇಸ್ಲಾಮಿ ಕಮಿಟಿ. ಈ ಕಮಿಟಿಯ ಮುಸ್ಲಿಂ ಯುವಕರು ಸುಮಾರು 3 ದಿನಗಳವರೆಗೆ ಅವರಿಗೆ ಬೇಕಾದ ಸಮಯದಲ್ಲಿ ಆಕ್ಸಿಜನ್ ಒದಗಿಸಿ ಸೇವೆ ಸಲ್ಲಿಸಿದರು. ಆದರೆ ದುರಾದೃಷ್ಟ, ರಾಜೇಂದ್ರ ಪಾಟೀಲ್ ಅವರು ಬದುಕುಳಿಯಲಿಲ್ಲ. ಗ್ರಾಮೀಣ ಪ್ರದೇಶವಾದ ಕಮತನಟ್ಟಿಯಲ್ಲಿ ಕೊರೋನಾದಿಂದ ಮೃತಪಟ್ಟ ರಾಜೇಂದ್ರ ಪಾಟೀಲ್ ರವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲು ಗ್ರಾಮಸ್ಥರು ಹಿಂಜರುಗಿದ ಸಂದರ್ಭದಲ್ಲಿ ಕರೋಶಿಯಾ ಅಂಜುಮಾನ್ ಇಸ್ಲಾಮಿ ಕಮಿಟಿಯ ಯುವಕರು ಮುಂದೆ ಬಂದು ಪಿಪಿ ಕಿಟ್ ಧರಿಸಿ ರಾಜೇಂದ್ರ ಪಾಟೀಲರ ಅಂತ್ಯ ಸಂಸ್ಕಾರವನ್ನು ಹಿಂದೂ ಪದ್ಧತಿಯ ಪ್ರಕಾರ ನೆರವೇರಿಸಿ ಬಂಧುತ್ವ ಮೆರೆದರು. ಈ ಸಂದರ್ಭದಲ್ಲಿ ಅವರ ಸಹೋದರ ನಾನಾ ಪಾಟೀಲ್, ಬಸಗೌಡ ಪಾಟೀಲ್ ಹಾಗೂ ಅವರ ಚಿರಂಜೀವಿ ಶಿವರತ್ನಕುಮಾರ್ ಪಾಟೀಲ್ ಕರೋಶಿಯಾ ಅಂಜುಮಾನ್ ಇಸ್ಲಾಮಿ ಕಮಿಟಿಯ ಯುವಕರನ್ನು ಶ್ಲಾಘಿಸಿದರು. ರಾಜೀವ್ ಪಾಟೀಲ್ ರೀ, ರಾಜೇಂದ್ರ ಪಾಟೀಲ್ ಕೋವಿಡ್ ಆಗಿತ್ರಿ, ನಮ್ ಕಜಿನ್ ಬ್ರದರ್ ಆಗ್ಬೇಕು ಮುಂದ ಅವ್ರನ್ನ ಘಟಪ್ರಭಾ ಹಾಸ್ಪಿಟಲ್ ದಾಗ ಒಂದು ಜೆಜಿ ಹಾಸ್ಪಿಟಲ್ ದಾಗ ನಾ ಯುಗಾದಿ ಅಮಾಸಿ ದಿವಸ ಇಟ್ಟಿದ್ದೀರಿ, ಅಡ್ಮಿಟ್ ಆಗಿದ್ರು ರೀ. ಆನಂತರ 15 ದಿವಸ ಆದ ನಂತರ ಅದ ಬ್ಲಡ್ ದಾಗ ನಾರ್ಮಲ್ ಬಂದೈತಿ, ಕರೋನಾ ಇಲ್ಲ ಅಂತೇಳಿ ಅಂದ ಡಿಸ್ಚಾರ್ಜ್ ಮಾಡಿದ್ರು ಅವರು. ಆದ್ರೆ ಲಂಗ್ಸ್ ವೀಕ್ ಆಗಿದ್ರು ಅವ್ನು ಪೂರ್ತಿ ರೀ. ಲಂಗ್ಸ್ ವೀಕ್ ಆಗೋಣ, ಅವು ಏನರ 80% ಲಂಗ್ಸ್ ವೀಕ್ ಆಗಿದ್ರು ರೀ. ತಂದ ನಂತರ ಒಂದು ಇಲ್ಲಿ 3 ದಿವಸ ಪೂರ್ತಿ ಆಕ್ಸಿಜನ್ ಮೇಲೆ ರೀ, 1 ಮಿನಿಟ್ ಸಹಿತ ಆಕ್ಸಿಜನ್ ಇಲ್ಲದ ನಡೆಯೋ ಪರಿಸ್ಥಿತಿ ಎಲ್ಲಾಗಿದೆ ರೀ. ಆಕ್ಸಿಜನ್ ಎಲ್ಲೂ ಸಿಗಾಗ್ತಾ ಇರಲಿಲ್ಲ ರೀ. ಅಂಥ ಟೈಮ್ದಾಗ ಕರೋಶಿ ಮುಸಲ್ಮಾನ್ ಜಮಾತದವ್ರು ರೀ, ರಾತ್ರಿ ಅಂದ್ರೆ ರಾತ್ರಿ 1 ಗಂಟೆಗೆ ಆಗಲ್ಲ ರೀ, ರಾತ್ರಿ 2 ಗಂಟೆಗೆ ಫೋನ್ ಮಾಡಿರ್ರಿ ರೀ. ಯಾವಾಗ ಬೇಕಾದಾಗ ಫೋನ್ ಮಾಡಿದಾಗ ಅವರ ಗಾಡಿ ಮಾಡ್ಕೊಂಬಂದು ಅವರು ಆಕ್ಸಿಜನ್ ಹಚ್ಚಿರಿ. ಆನಂತರ 3 ದಿವಸ ಅವರ ವಿಧ ಮಾಡಿರ್ರಿ ಆಕ್ಸಿಜನ್ ಎಲ್ಲ. ದಿವಸ ಒಂದು 4-5 ಸಿಲಿಂಡರ್ ಹತ್ತಾಕತ್ತಿದ್ರು ರೀ. 3 ದಿವಸ ಅವರ ಕೊಟ್ಟರ್ರಿ. ಲಾಸ್ಟ್ ನಿನ್ನೆ ಸಾಯಂಕಾಲ ಪೂರ್ತಿ ಪಲ್ಸ್ 60 ಬಂದ ನಂತರ ರೀ ಅದು ಪೂರ ಡೆಡ್ ಆದ್ರಿ. ಸಂಜೆ 4:00 ಡೆಡ್ ಆದ್ರಿ. ಆನಂತರ ಅದನ್ನು ಏನು ದಪ್ಪನ್ ಮಾಡ್ಬೇಕಾದ್ರೆ ಮಣ್ಣು ಕೊಡ್ಬೇಕಾದ್ರೆ ಯಾರೂ ಹತ್ಯಾಕ ಬರಾಕ್ತಾ ಇರಲ್ರಿ. ನಮ್ಮ ಲಿಂಗಾಯತ್ ಮನೆ ಅಂತೂ ಯಾರು ಸಮೀಪ ಬರಲಾದ್ರಿ. ಲಾಸ್ಟ್ ಅವರ ಬಂದು ಹೇಳಿದ್ರು ರೀ, ಇಲ್ಲ ನೀವು ಪರ್ಮಿಷನ್ ಕೊಟ್ಟರೆ ನಾವು ಮಣ್ಣು ಮಾಡ್ತೀವಿ ರೀ. ಅವ್ನು ನಮಗೊಂದು 5 ಕಿಟ್ ತರಿಸ್ರಿ, ಪಿ ಪಿ ಕಿಟ್ಟು 5 ಪಿ ಪಿ ಕಿಟ್ ತರಿಸಿದ ನಂತರ ನಾವು ಎಲ್ಲ ಮಾಡ್ತೀವಿ ರೀ, ನೀವೇನು ಸಮೀಪ ಬರಬೇಡ್ರಿ ಅಂತ ಹೇಳಿದ್ರು ರೀ. ಆದರೆ ನಮಗೇನು ಅನ್ನಿಸ್ತು ರೀ, ನಮ್ಮ ಹಿಂದೂ ಸಮಾಜ ಇಟ್ಟು ದೊಡ್ಡದಿದ್ದ ಒಬ್ಬರು ಯಾರೂ ಸಮೀಪ ಬರಲಿಲ್ಲ. ಮುಸಲ್ಮಾನ್ ಸಮಾಜ ಬೇರೆ ಜಾತಿಯವರಾಗಿ, ಮುಸಲ್ಮಾನ್ ಸಮಾಜದವರಾಗಿ ನಾವು ಯಾವಾಗ ಅವ್ರನ್ನ ಒಂದು ಥರ ವೈರತ್ವ ಥರ ನೋಡ್ಕೋತ ಬಂದಿದ್ದೇವೆ ರೀ. ಆದರೆ ಬಿ ಸರ್ ಅವರು ಒಂದು ಮಾನವೀಯತೆ ಮೆರೆದ್ರಿತ್ರ ಅವ್ರಿಗೆ. ಅಂದರೆ ಒಂದು ಅವರೇ ಬಂದು ಅವರೇ ಮಣ್ಣು ಕೊಟ್ಟು ಅವರೇ ಆಕ್ಸಿಜನ್ ಕೊಟ್ಟು ಎಲ್ಲ ಅದ ಮಾಡಬೇಕಾದ್ರೆ ನಿಜವಾಗ್ಲೂ ಅವ್ರನ್ನ ನಾವು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ಬೇಕು. ಹಂಗೆ ಆ ಥರ ಅವ್ರು ಮಾಡಿದಾರೆ ರೀ. ಅವ್ರಿಗೆ ನಾವು ಯಾವಾಗಲೂ ಲಾಟ್ಸ್ ಆಫ್ ಥ್ಯಾಂಕ್ಸ್ ರೀ ಅವ್ರಿಗೆ. ಹ್ಞೂ ರೀ, ಅಂತ ಒಂದು ಅದ ಮಾಡೋದಾರಲ್ಲ ರೀ, ಫ್ರೀ ಸರ್ವಿಸ್ ರೀ. ಸೊ ಅವರು ಸುಮಾರು ಒಂದು 500 ಸಿಲಿಂಡರ್ ಇಟ್ಕೊಂಡ್ರಿ, ಯಾರಿಗೆ ಏನಾದರೂ ಬಿ ಸಹಿತ ಫೋನ್ ಮಾಡಿದ ಕೂಡಲೇ ಹೋಗ್ರಿ. ಅವರು ಬಾಬು ಪಟೇಲ್ ತಳಿಂದ ಅದಕ್ಕೆ ಮುಖ್ಯದಾರ ರೀ. ಅಂಜುಮನ್ ಇತ್ರದ್ ರೀ, ಅಂಜುಮನ್ ಇಸ್ಲಾಂ ಕಾಲೇಜ್ ರೀ. ಒಂದು ಮತ್ತೊಂದು ಅಂದ್ರೆ ರೀ, ಅವರು ನಮಗೆ ಅಷ್ಟೇ ಅಲ್ಲ, ಯಾವ ಸಮಾಜದವ್ರು ಕರೆದ್ರೂ ಈ ರೀತಿ ನಾವು ಸೇವಾ ಮಾಡಿದ್ರಿ ಅಂತಂದ್ರು ಅದಕ್ಕೆ ಭಾಳ ನಮಗೆ ಧನ್ಯವಾದ ಹೇಳಕ್ಕ ಮನತು ಅಗದಿ ಆತ್ಮ ಸಾಕ್ಷಿಯಾಗಿ ಮನತುಂಬಿ ನಾವು ಹೇಳ್ತೇವೆ. ಯಾಕಂದ್ರೆ ಇಂಥ ಕಷ್ಟ ಪರಿಸ್ಥಿತಿ ಒಳಗೆ ಅವ್ರು ಬಂದು ನಮಗೆ ಸೇವಾ ಮಾಡಿದಾರಂದ್ರೆ ಇನ್ನುಳಿದು ನಮ್ಮ ಸಂಘ ಸಂಸ್ಥೆಗಳು ರಗಡದವು. ಅವು ಯಾವ ಒಂದು ಸಂಘ ಸಂಸ್ಥೆ ನಮಗೆ ನೋಡಕ್ಕೆ ಸಿಕ್ಕಿಲ್ಲ ಈಗ ಸರ್. ಅವ್ರನ್ನ ನೋಡಿ ನಮ್ಮ ಜನ ಕಲಿಬೇಕು ರೀ, ಆ್ಯಕ್ಚುಲಿ ರೀ ಅವ್ರನ್ನ ನೋಡಿ ನಮ್ಮ ಜನ ಕಲಿ ಆ ಥರ ಅವರೊಂದು ನಮಗೆ ಇದ ಮಾಡಿಕೊಟ್ಟು ಹೋದ್ರಿ. ಯಾಕಂದ್ರೆ ನಮ್ಮ ಮಂದಿಗೆ ಯಾರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ರೀ. ಆದರೆ ಅವ್ರನ್ನ ನೋಡಿ ನಾವು ಕಲಿಬೇಕು ರೀ. ಯಾರಿಗೆ ಆದರೆ ಬಿ ನಾವು ಹೋಗಿ ಒಂದ್ಸಾರಿ ಹೆಲ್ಪ್ ಮಾಡಬೇಕು ಅನ್ನೋ ಅಂಥದ್ದನ್ನು ಕಲಿಸಿಕೊಟ್ರಿ ಅವರು. ಅಂಜುಮ ಇಸ್ಲಾಮಿಕ್ ಸಮಿತಿ ಕರುಷ್ ಅವರು. ಹಾಂ, ಕರುಷ್ ಅವರು, ಅವ್ರ ಜಮಾತಿದ್ರಿ, ಬಾಬು ಪಟೇಲ್ ತಳಿಂದ ಮುಖ್ಯವಾದ್ರಿ. ಒಂದು 5-6 ಮಂದಿ ಅದು ಗ್ರೂಪ್ ಐತ್ರಿ ಅವ್ರು. ಅವರೇ ಬಂದು ಆಕ್ಸಿಜನ್ ತೊಗೊಂಡ್ಬರ್ತಾರೆ ರೀ, ಅವ್ರ ಗಾಡಿನ ರೀ. ಆಕ್ಸಿಜನ್ ಫ್ರೀ ರೀ, ಯಾರು ರೊಕ್ಕ ಕೊಟ್ಟರೆ ತೂಗುತ್ತಾರ ರೀ, ಇಲ್ಲಾದ್ರೆ ಇಲ್ಲ ರೀ. ಅದು ರೊಕ್ಕ ಬೇಕಾಗ್ತದೆ. ಒಂದು ದಿವಸ ನಮ್ಗೆ ಆಕ್ಸಿಜನ್ ಕಡಿಮೆ ಬೀಳ್ಕೊಳ್ಳಿಲ್ಲ ರೀ. ಅವ್ರು ಹೇಳಿದ್ರು ರೀ, ನಿಮ್ಗೆ ಯಾವಾಗೂ ನಾವು ಕಡಿಮೆ ಬೀಳ್ಕೊಡೋದಿಲ್ಲ ರೀ. ನೀವು ಯಾವಾಗೂ ಬೇಕಾದಾಗ ರಾತ್ರಿ 2 ಗಂಟೆಗೆ ಫೋನ್ ಮಾಡಿರಿ, ಬಂದು ಹಚ್ತೇವತ್ತೆ ಅಂತ ಹೇಳಿದ್ರು. ಅದೇ ರೀತಿ ನಾವು ರಾತ್ರಿ ಫೋನ್ ಮಾಡಿದಾಗ ಸಹಿತ ಬಂದು ಆಕ್ಸಿಜನ್ ಹಚ್ಚಿ ದೊಡ್ಡ ಹೆಲ್ಪ್ ಮಾಡಿರಿ ನಮ್ಗೆ. ಅದಕ್ಕೆ ಅವ್ರಿಗೆ ಅವ್ರ ಜಮಾತಕ್ಕೆ ರೀ, ಅವರಿಗೆ ಯಾವಾಗೂ ನಾವು ಚಿರಋಣಿ ರೀ.
ಅವ್ರಿಗೆ ಲಾಟ್ಸ್ ಆಫ್ ಥ್ಯಾಂಕ್ಸ್ ರೀ. ಅದೇ ರೀತಿ ನಮ್ಮ ಸಮಾಜದ ಸಂಘ ರೆಡಿ ಆಗ್ಬೇಕು ರೀ, ಹಂಗೆ ಆಕ್ಸಿಜನ್ ಆಗಲಿ ಇನ್ನುಳಿದ ಡಾಕ್ಟರ್ ಫೆಸಿಲಿಟಿ ಆಗಲಿ ಮಾಡುವಂತ ಒಂದು ಇದಾ ಮನೋ ಇದಾ ಇಟ್ಕೋಬೇಕು ಅಂತೇಳಿ ನಮ್ಮ ವಿಚಾರ. ಇಷ್ಟು ದೊಡ್ಡ ನಮ್ಮ ಸಮಾಜದ ಒಬ್ರು ಇದಕ್ಕೆ ಮುಂದೆ ಬರಾನಿಲ್ಲ, ಎಲ್ಲರೂ ಅಂಜಾಕದಾರು. ಅಂಜು ಅಂತದೇನಿಲ್ಲ ಅದ್ರ ಕೊರೋನಾದಾಗ. ಖಾಲಿ ಇಲ್ಲ, ಒಂದು ಬೆಡ್ ಖಾಲಿ ಇಲ್ಲ. ಅಲ್ಲಿ ಡೈಲಿ ಅಲ್ಲೇ ಇರ್ತಿದ್ದೆ ನಾನು, ಅವರೊಟ್ಟಿಗೆ ಅಲ್ಲೇ ಇರ್ತಿದ್ದೆ. ಏನಾದರೂ ಕೇಳಿದ್ರೆ ಎಲ್ಲ ಬೇಕಾಗುತ್ತೆ ಅಂತೇಳಿ ಅಲ್ಲೇ ಇರ್ತಿದ್ದೆ. ಅದಾದಮೇಲೆ 15 ಡೇಸ್ ಆದಮೇಲೆ ಇಲ್ಲಿ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಇಲ್ಲಿ ಬಂದು ಫಸ್ಟ್ ಡೇ ಅವರಿಗೆ ಸ್ವಲ್ಪ ನೈಟ್ ಬ್ರೀದಿಂಗ್ ಪ್ರಾಬ್ಲಮ್ ಮತ್ತು ಸ್ಟಾರ್ಟ್ ಆಯಿತು. ಸೊ ನಮ್ಮ ಹತ್ರ ಆಕ್ಸಿಜನ್ ಇರಲಿಲ್ಲ, ಏನೂ ಇರಲಿಲ್ಲ ಇಲ್ಲಿ ಸಿಲಿಂಡರಲ್ಲಿ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹಾಸ್ಪಿಟಲಿಗೆ ಹೋಗಬೇಕು ಅಂತನೂ ಗೊತ್ತಿಲ್ಲ ವಾಪಸ್. ಸೊ ಆಗ ಇಲ್ಲಿ ಕರೋಶಲ್ಲಿ ಅವರು ಹಿಂಗೆ ಆಕ್ಸಿಜನ್ ಸಿಲಿಂಡರ್ ಸಪ್ಲೈಯರ್ಸ್ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಅವರಿಗೆ ನಾವು ಅವತ್ತು ಕಾಲ್ ಮಾಡಲಿ, ಜಸ್ಟ್ ಕಾಲ್ ಮಾಡಿದ್ದೆ ನಾನು ಅಷ್ಟೇ, ಹಿಂಗೆ ಈ ಥರ ಆಗಿದೆ, ಆಕ್ಸಿಜನ್ ಸಿಲಿಂಡರ್ ಬೇಕಾಗಿದೆ, ನನ್ನ ಹತ್ರ ವೆಹಿಕಲ್ ಇಲ್ಲ ಏನಿಲ್ಲ. ಸೊ ಅವರೇ ಬಂದಿದ್ದರು ಅಲ್ಲಿಂದ ಮಿಡ್ ನೈಟ್ ಅರೌಂಡ್ 11 o'clock ಫಸ್ಟ್. ಅದಾದಮೇಲೆ ಅದು ಸಿಲಿಂಡರ್ ಒಂದು 2-3 hours ಆಯಿತು, 2-3 hours ಖಾಲಿ ಆಯಿತು. ಅದು ಮತ್ತೆ ಪುನಃ ನಾನು ಕಾಲ್ ಮಾಡಿದೆ, ಸಿಲಿಂಡರ್ ಖಾಲಿ ಆಗಿದೆ ಅರೌಂಡ್ 3:30. ಮತ್ತು ನನಗೆ ಸಿಲಿಂಡರ್ ಬೇಕು ಅಂತಂದರೆ ಮತ್ತೆ ಅವರು ಪುನಃ ತಮ್ಮ ಸ್ವಂತ ವೆಹಿಕಲಿಂದ ಅಲ್ಲಿಂದ ಬಂದು ತಂದುಕೊಟ್ಟರು ಸಿಲಿಂಡರ್. ಸೊ ಐ ಡೋಂಟ್ ಹೌ ಟು ಥ್ಯಾಂಕ್ ದೆಮ್. ಅಂತ್ಯಕ್ರಿಯೆನೂ ಅವರೇ ಮಾಡ್ರಂತ? ಅಂತ್ಯಕ್ರಿಯೆಯೂ ಅವರೇ ಮಾಡಿದ್ರೆ ಒಂದು 3-4 ದಿವಸ ಅವರ ಇಲ್ಲಿ ಸಪ್ಲೈ ಸಿಲಿಂಡರ್ ಸಪ್ಲೈ ಆಗಲಿ ಏನೋ ನಮ್ಮ ಗೈಡೆನ್ಸ್ ಕೊಡೋದಾಗಲಿ ಅವರ ಧೈರ್ಯ ಕೊಟ್ಟರು, ಭಾಳ ದೊಡ್ಡ ಧೈರ್ಯ ಕೊಟ್ಟರು. ಧೈರ್ಯ ಇಲ್ದಾಗಲಿ ಧೈರ್ಯ ಕೊಡಕ್ಕಾಗಾರ ಅವರ ಚಿಕ್ಕೋಡಿಯಲ್ಲಿ ಬೆಡ್ ಇದ್ದಿದ್ದಿಲ್ಲ ರೀ, ಬೆಡ್ ಇದ್ದಿದ್ದಿಲ್ಲ ರೀ. ಅಂಥ ಟೈಮ್ದಾಗ ಅಲ್ಲಿ ಗಣೇಶ್ ಕೇರಿ ಅವ್ರು ಬಂದು ಅವ್ರು ಹೇಳಿದ್ರು, ಡಾಕ್ಟರ್ಸ್ ಎಲ್ಲ ಒಂದು ಸ್ವಲ್ಪ ಇದು ಸಿಟ್ಟಿನಿಂದನೇ ಹೇಳಿದ್ರು ರೀ ಅವ್ರಿಗೆ ಯಾಕೆ ಹೊಳೆ ಕಳ್ಸಿದೀರಿ ಅವ್ರನ್ನ, ಯಾವುದೋ ಪರಿಸ್ಥಿತಿಯಾಗ ಅವ್ರಿಗೆ ಒಂದು ಒಳ್ಳೆ ಒಂದು ಸಪ್ರೇಟ್ ಆಗಿ ರೂಮ್ ಮಾಡಿ ಅವ್ರಿಗೆ ಒಳ್ಳೆ ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ಹೇಳಿದ್ರಿ. ಗಣೇಶನ್ನ ಮಾತ್ರ ಬಂದು ಹೇಳಿದ್ರು, ಹಾಸ್ಪಿಟಲ್ಗೆ ಬಂದು ಹೇಳಿದರು.